ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕರೆಂಟ್ ಅಫೇರ್ಸ್ ವೀಡಿಯೋಗೆ ಸ್ವಾಗತ. ಆ್ಯಂಡ್ ಇವತ್ತಿನ ಕರೆಂಟ್ ಅಫೇರ್ಸ್ ವೀಡಿಯೋದ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ. ಹಾಗಾದರೆ ಇವತ್ತಿನ ಕರೆಂಟ್ ಅಫೇರ್ಸ್ನ ಮೊದಲ ಪಾಯಿಂಟ್ ನೋಡೋಣ. ಭಾರತೀಯ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್, ನಮ್ಮ ಕೇಂದ್ರ ಗೃಹ ಮಂತ್ರಿಯಾದಂತಹ ಅಮಿತ್ ಶಾ ಅವರು ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕೇಂದ್ರ ಮಂತ್ರಿಯಾದಂತಹ ಅಮಿತ್ ಶಾ ಅವರು ಭಾರತೀಯ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ಇದರ ಅಡಿಯಲ್ಲಿ 3900 ಪೊಲೀಸ್ ಸ್ಟೇಷನ್ಗಳು ಬರ್ತವೆ. ಇದಕ್ಕಾಗಿರುವಂತಹ ವೆಚ್ಚ 415 ಕೋಟಿ. ಭಾರತದಿಂದ USAಯಿಂದ ಕಚ್ಚಾ ತೈಲ ಆಮದು ದ್ವಿಗುಣ. ಇಂಡಿಯಾ USAಯಿಂದ ಕ್ರೂಡ್ ಆಯಿಲ್ ಇಂಪೋರ್ಟನ್ನು ಡಬಲ್ ಮಾಡಿಕೊಂಡಿದೆ. ಏನಕ್ಕೆ ಅಂದರೆ ಭಾರತ USAಯಿಂದ ಆಮದು ಮಾಡಿಕೊಳ್ಳುತ್ತಿದ್ದಂತಹ ಕಚ್ಚಾ ತೈಲ ಪ್ರಮಾಣವನ್ನು ದ್ವಿಗುಣ ಮಾಡಿಕೊಂಡಿದೆ. ಕಾರಣ ಇಷ್ಟೇ, ಪಶ್ಚಿಮ ಏಷ್ಯಾ ದೇಶಗಳ ಮೇಲೆ ಕಚ್ಚಾ ತೈಲ ಸಲುವಾಗಿ ಇಟ್ಕೊಂಡಿದ್ದಂತಹ ಅವಲಂಬನೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ನಮ್ಮ ಇಂಡಿಯಾಗೆ ಕ್ರೂಡ್ ಆಯಿಲ್ ಸಪ್ಲೈ ಮಾಡ್ತಿದ್ದಂತಹ ಟಾಪ್ 3 ಸೆಲ್ಲಿಂಗ್ ದೇಶಗಳು ಯಾವುದು ಅಂದರೆ, ಮೊದಲನೇದು ಇರಾಕ್. ಇರಾಕ್ ಅವರು 46.6 ಮಿಲಿಯನ್ ಟನ್ನಷ್ಟು ನಮಗೆ ಕೊಡ್ತಾಯಿದ್ರು ಕ್ರೂಡ್ ಆಯಿಲ್ನ. ಎರಡನೇದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ 40.3 ಮಿಲಿಯನ್ ಟನ್ಸ್. ಮೂರನೇದು UAE 17.5 ಮಿಲಿಯನ್ ಟನ್ಸಷ್ಟು ಕೊಡ್ತಾ ಇತ್ತು. ಸೊ ಇಂಡಿಯಾ USAಯಿಂದ ಬರ್ತಿದ್ದಂತಹ ಕ್ರೂಡ್ ಆಯಿಲ್ ಇದರ ಆಮದನ್ನು ಡಬಲ್ ಮಾಡ್ಕೊಂಡಿದೆ. ಕಾರಣ ಏನಂದರೆ, ಪಶ್ಚಿಮ ಏಷ್ಯಾ ದೇಶಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ. IUPAC ಮೆಂಬರ್ ಆಗಿ ಆಯ್ಕೆಯಾದಂತಹ ಭಾರತದ ಎರಡನೇ ವ್ಯಕ್ತಿ. ಹಾಗಾದರೆ ಈ IUPAC ಯ ಫುಲ್ ಫಾರ್ಮ್ ಏನು, ಆ ವ್ಯಕ್ತಿ ಯಾರು, ಅದನ್ನು ನೋಡೋದಾದರೆ ಬಿಪಿಲ್ ಬಿಹಾರಿ ಶಹಾ ಇವರು IUPAC ಮೆಂಬರ್ ಆದಂತಹ ಭಾರತದ ಎರಡನೇ ವ್ಯಕ್ತಿ. ಹಾಗಾದರೆ ಈ IUPAC ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ. ಇದೊಂದು ಜಾಗತಿಕ ಬಿಗ್ಗೆಸ್ಟ್ ಕೆಮಿಸ್ಟ್ರಿ ಆಯೋಗ. ಬಿಪಿಲ್ ಬಿಹಾರಿ ಸಹ ಅವರು CNR ರಾವ್ ನಂತರ ಇದಕ್ಕೆ ಮೆಂಬರ್ ಆದಂತಹ ನಮ್ಮ ದೇಶದ ಎರಡನೇ ವ್ಯಕ್ತಿ. ಸೊ ಈ IUPAC ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಕೈಗಾರಿಕಾ ಅಭಿವೃದ್ಧಿ ದರ ಹೆಚ್ಚಳ, ಇಂಡಸ್ಟ್ರಿಯಲ್ ಗ್ರೋತ್ ನಮ್ಮ ಇಂಡಿಯಾದು ಹೆಚ್ಚಳ ಆಗಿದೆ. IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ವರದಿಯಂತೆ ಮತ್ತು NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಇದು ಹೊರಡಿಸಿರುವಂತಹ ವರದಿಯಂತೆ ಭಾರತದ ಕೈಗಾರಿಕಾ ಅಭಿವೃದ್ಧಿ ದರ 1.8% ಹೆಚ್ಚಾಗಿದೆಯಂತೆ. ಇದರಲ್ಲಿ ಎರಡು ಫುಲ್ ಫಾರ್ಮ್ ಬರುತ್ತೆ, ಒಂದು IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಎರಡನೇದು NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಅಂತ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನಮ್ಮ ಭಾರತದ ಮಹಿಳಾ ಹಾಕಿ ತಂಡದ ನಾಯಕಿ ರಾಣಿ ರಾಮ್ಪಾಲ್ ಇವರಿಗೆ ವರ್ಲ್ಡ್ ಗೇಮ್ಸ್ ಅಥ್ಲೀಟ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿದೆ. ಭಾರತದ ಹಾಕಿ ತಂಡದ ನಾಯಕಿ ರಾಣಿ ರಾಮ್ಪಾಲ್ ಇವರಿಗೆ 2019 ವರ್ಲ್ಡ್ ಗೇಮ್ಸ್ ಅಥ್ಲೀಟ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿದೆ. ಇವರು ಮೂಲತಃ ಹರಿಯಾಣದವರು. ಸೊ ನಮ್ಮ ಭಾರತದ ಮಹಿಳಾ ಹಾಕಿ ತಂಡದ ನಾಯಕಿಯಾರು, ರಾಣಿ ರಾಮ್ಪಾಲ್, ಇವರು 2019 ವರ್ಲ್ಡ್ ಗೇಮ್ಸ್ ಅಥ್ಲೀಟ್ ಆಫ್ ದ ಇಯರ್. ಚೀನಾದಲ್ಲಿ ಒಂದು ಹೊಸ ವೈರಸ್ ಪತ್ತೆ ಆಗಿದೆ, ಕೊರೋನಾ ವೈರಸ್ ಅಂತ. ಚೀನಾದಲ್ಲಿ ಹೊಸ ರೀತಿಯ ವೈರಸ್ ಪತ್ತೆ ಆಗಿದ್ದು ಇದನ್ನು ಕೊರೋನಾ ವೈರಸ್ ಅಂತ ಕರೆದಿದ್ದಾರೆ. ಇದು ಯಾವುದಕ್ಕೆ ಎಫೆಕ್ಟ್ ಮಾಡುತ್ತೆ ಅಂದರೆ, ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟ ಕ್ರಿಯೆಗೆ ಇದು ಎಫೆಕ್ಟ್ ಮಾಡುತ್ತಂತೆ. ಸೊ ಇತ್ತೀಚೆಗೆ ಪತ್ತೆಯಾದಂತಹ ಹೊಸ ವೈರಸ್ ಯಾವುದು, ಕೊರೋನಾ ವೈರಸ್. ಇದು ಯಾವುದಕ್ಕೆ ಎಫೆಕ್ಟ್ ಮಾಡುತ್ತೆ, ರೆಸ್ಪಿರೇಟರಿ ಸಿಸ್ಟಮ್ಗೆ. ಭಾರತದಿಂದ ಗಡಿಯಲ್ಲಿ ನಾನ್ ಕಟ್ ಸ್ಟೀಲ್ ಬೇಲಿ ನಿರ್ಮಾಣ. ಸೊ ನಮ್ಮ ಇಂಡಿಯಾ, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಭಾರತ ನಾನ್ ಕಟ್ ಸ್ಟೀಲ್ ಬೇಲಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಕೇಂದ್ರ ಗೃಹ ಸಚಿವಾಲಯ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಇವು ಜಂಟಿಯಾಗಿ ಇದನ್ನ ಮಾಡ್ತಿದ್ದಾವೆ. ಇದಕ್ಕೊಂದು ಹೆಸರಿದೆ, CIBMS ಅಂತ, ಅಂದರೆ ಕಾಂಪ್ರಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಆ್ಯಂಡ್ ಈ ರೀತಿಯ ಬೇಲಿಯನ್ನು 1 ಕಿಲೋಮೀಟರ್ ನಿರ್ಮಾಣ ಮಾಡಲಿಕ್ಕೆ 2 ಕೋಟಿ ರೂಪಾಯಿ ವೆಚ್ಚ ಆಗತ್ತಂತೆ. ಸೊ ಇಂಡಿಯಾ ಪ್ರೆಸೆಂಟ್ಲಿ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಾನ್ ಕಟ್ ಸ್ಟೀಲ್ ಬೇಲಿ ನಿರ್ಮಾಣ ಮಾಡ್ತಾ ಇದೆ. ಇದಕ್ಕೆ ತಗಲುವಂತಹ ವೆಚ್ಚ 1 ಕಿಲೋಮೀಟರ್ಗೆ 2 ಕೋಟಿ ರೂಪಾಯಿಗಳು. ಇವತ್ತಿನ ಜಾಬ್ ನ್ಯೂಸ್ ನೋಡಿ. ಕರಾವಳಿ ಪಡೆಯಲ್ಲಿ 260 ನಾವಿಕರ ಹುದ್ದೆ. ಸೊ ಜನರಲ್ ಡ್ಯೂಟಿಯಲ್ಲಿ 260 ನಾವಿಕರ ಹುದ್ದೆಗೆ ನೋಟಿಫಿಕೇಶನ್ ಮಾಡಿದ್ದಾರೆ. ಕರಾವಳಿ ಪಡೆಯಲ್ಲಿ ಕ್ವಾಲಿಫಿಕೇಶನ್ ಏನು ಅಂದರೆ, ಸೆಕೆಂಡ್ PUC ಪಾಸ್ ಆಗಿರಬೇಕು, ಸೈನ್ಸ್ ಆಗಿರಬೇಕು, ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನಲ್ಲಿ 50 ಮಾರ್ಕ್ಸ್ಗಿಂತ ಹೆಚ್ಚು ಅಂಕ ಇರಬೇಕು. ಆ್ಯಂಡ್ ಏಜ್ ಲಿಮಿಟ್ ಬಂದು 18-22 ವರ್ಷ. ಆ್ಯಂಡ್ ಲಾಸ್ಟ್ ಡೇಟ್ ಯಾವುದು ಅಂದರೆ, ಫೆಬ್ರವರಿ 2 ಲಾಸ್ಟ್ ಡೇಟ್ ಆಗಿರುತ್ತೆ.
ಆ್ಯಂಡ್ ಇದು ಇದರ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂದರೆ ಮಂಗಳೂರಲ್ಲಿರುತ್ತೆ. ಯಾರಾದರೂ ಈ ಕ್ವಾಲಿಫಿಕೇಷನ್ ಇದ್ದವರು ಅಪ್ಲೈ ಮಾಡಿ. ನಾವಿಕರ ಪೋಸ್ಟು 260 ಹುದ್ದೆ, ಸೈನ್ಸ್ ಆಗಿರಬೇಕು. ಸೈನ್ಸಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ನಲ್ಲಿ 50 ಹೆಚ್ಚು ಮಾರ್ಕ್ಸ್ ಇರಬೇಕು. 2-3 ಡೇಸಿಂದ ಎಲ್ಲ ಫೇಸ್ಬುಕ್ ಗ್ರೂಪ್ನಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ, ಏನಂದರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ನೋಟಿಫಿಕೇಷನ್ ಆಗಲ್ಲ ಅಂತ. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಪ್ರಿಪ್ರೇಷನ್ನ ಜಾಸ್ತಿ ಮಾಡಿ. ನೋಟಿಫಿಕೇಷನ್ ಯಾವಾಗತ್ತೆ ಅಂತ ಯಾರಿಗೂ ಮಾಹಿತಿ ಇರಲ್ಲ. KPSC ಅವರು ಮಾಹಿತಿಯನ್ನು ನೀಡಿ ನೋಟಿಫಿಕೇಷನ್ ಮಾಡಲ್ಲ. ಅಲ್ಲಿ ಹೇಳಿರೋದು ಹೊಸದಾಗಿ ಯಾವುದೇ ಫೈನಾನ್ಷಿಯಲ್ ಅಪ್ರೂವ್ ಸಿಗಲ್ಲ ಅಂತ. ಬಟ್ ಆಲ್ರೆಡಿ ಅಪ್ರೂವ್ ಸಿಕ್ಕಿರುವಂತಹ ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಏಕೆಂದರೆ ನೋಟಿಫಿಕೇಷನ್ ಆದಮೇಲೆ ನಿಮಗೇನು 2-3 ಸಿಗ್ಬೋದು ಅಷ್ಟೆ. ಆ್ಯಂಡ್ ನೋಟಿಫಿಕೇಷನ್ಗೋಸ್ಕರ ಕಾಯಬೇಡಿ, ವೇಟ್ ಮಾಡಬೇಡಿ. ನಿಮಗೆ ಯಾವ ಪೋಸ್ಟ್ ಬೇಕೋ, ನಿಮ್ಮ ಏಮ್ ಯಾವುದು, ಅದರ ಸಿಲೆಬಸ್ನ ರಿವಿಷನ್ ಮಾಡ್ತಾ ಇರಿ. ಅಕಸ್ಮಾತ್ ಈ ನೋಟಿಫಿಕೇಷನ್ ಮುಂದೆ ಹೋದರೂ ಕೂಡ ಈ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ, 2-3 ಸಲ ರಿವಿಷನ್ ಮಾಡ್ಬೋದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮಗೆ ಯಾವ ಪೋಸ್ಟ್ ಬೇಕು ಅದರ ಸಿಲೆಬಸ್ ತಗೊಳ್ಳಿ, ಎಷ್ಟು ಸಲ ಸಾಧ್ಯ ಅಷ್ಟು ಸಲ ರಿವಿಷನ್ ಮಾಡಿ. ಆ್ಯಂಡ್ FDA ಸ್ಟೇಕ್ ಪ್ರಿಪೇರ್ ಆಗ್ತಿರೋರು ಕನ್ನಡ ಪೇಪರ್ ಮೇಲೆ ಜಾಸ್ತಿ ಗಮನ ಹರಿಸಿ. ಆ್ಯಂಡ್ ಯಾವುದೇ ರೀತಿಯ ಕನ್ಫ್ಯೂಷನ್ ಬೇಡ, ನೋಟಿಫಿಕೇಷನ್ ಆಗುತ್ತೆ, ಪ್ರಿಪೇರ್ ಆಗಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ರೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ. ನಾಳೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.